ಮತ್ತೆ ಸ್ಪೈಡರ್ ಪ್ಯಾಂಟ್ಗಳ ಬಗ್ಗೆ ಕೇಳ್ತಾ ಇದ್ರು, ಅದಕ್ಕೆ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಜಾಸ್ತಿ ಇಲ್ಲ, ಸ್ಪೈಡರ್ ಪ್ಯಾಂಟಲ್ಲಿ ತುಂಬ ವಿಧ ಬರುತ್ತೆ, ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಫೋಟೋಗಳು. ಇವೆಲ್ಲ ಸ್ಪೈಡರ್ ಪ್ಯಾಂಟೇ, ಒಂದೊಂದು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ, ಸ್ವಲ್ಪ ಗ್ರೀನ್ ಜಾಸ್ತಿ ಇರುತ್ತೆ, ಒಂದು ಸ್ವಲ್ಪ ಎಲ್ಲ ಕಮ್ಮಿ ಇರುತ್ತೆ, ಇಲ್ಲಾಂದರೆ ಇನ್ನೊಂದು ಎಲ್ಲ ಜಾಸ್ತಿ ಇರುತ್ತೆ, ಗ್ರೀನ್ ಕಮ್ಮಿ ಇರುತ್ತೆ ಈ ಥರ. ಆಮೇಲೆ ಇದು ಪಿಂಕಿಶು, ಇದು ಪಿಂಕನ್ನು ನಿಮಗೆ ಸಿಗುತ್ತೆ, ಇದು ಸ್ವಲ್ಪ ಸ್ಮೂತ್ ಇರುತ್ತೆ. ಅಲ್ಲೇ ಈ ಥರ ನಿಮಗೆ ಎಷ್ಟು ಥರ ಸಿಗುತ್ತೆ ನರ್ಸರಿಲಿ, ಇದೊಂದು ಥರ ಇದೆ ನೋಡಿ, ಆ ಥರ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ತರ್ಬೋದು. ಇದು ಚೆನ್ನಾಗೇ ಬೆಳೆಯುತ್ತೆ, ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಗಾರ್ಡನಲ್ಲಾಗಲಿ, ಟೆರೆಸಲ್ಲಾಗಲಿ ಅಷ್ಟೇ, ಮನೆಯಲ್ಲೂ ಅಷ್ಟೇ. ಇದು ಇಂಡೋರ್ ಗಿಡ ಅಂತಾರೆ, ಯಾವುದೇ ಇಂಡೋರ್ ಗಿಡ ಆದ್ರೂ ವಾರಕ್ಕೊಂದ್ಸರಿ ಬಿಸಿಲಲ್ಲಿ ಇಟ್ಟರೆ ಒಳ್ಳೇದು ನಿಮಗೆ, ಇಲ್ಲಾಂದರೆ ಬಿಸಿಲು ತೋರಿಸ್ಲಿಲ್ಲ ಅಂದರೆ ಗಿಡಗಳು ಡಲ್ಲಾಗೋ ಚಾನ್ಸ್ ಇರುತ್ತೆ. ಇದರಲ್ಲಿ ನೋಡಿ ಸಸಿಗಳು ಈ ಥರ ಬರುತ್ತೆ, ಇದೊಂಥರ ಜಾತಿ. ಇನ್ನೊಂದು ಮೇಲ್ಗಡೆ ಮಣ್ಣಲ್ಲೇ ಸೈಡ್ ಸೈಡ್ ಸಸಿ ಬರುತ್ತೆ, ಇದರಲ್ಲಿ ಕೆಳಗಡೆ ಬರುತ್ತೆ, ಸ್ಟ್ರಾಬೆರಿಗೆ ಬರುತ್ತಲ್ಲ ಆ ಥರ ಬರುತ್ತೆ. ಇದನ್ನು ನಾವು ಸಪ್ರೇಟ್ ಮಾಡ್ಕೊಂಡು ಮತ್ತೆ ಬೇರೆ ಗಿಡ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ ಗಿಡ ಮಾಡ್ಕೋಬೋದು, ಆ ಥರ ಬರ್ತಾ ಇರುತ್ತೆ. ಇದೊಂದು ವೆರೈಟಿ, ನಿಮಗೆ ಎಷ್ಟು ವೆರೈಟಿ ಸಿಗುತ್ತೆ ಅಂದರೆ ಸ್ಪೈಡರ್ ಪ್ಯಾಂಟಲ್ಲಿ ತುಂಬ ವೆರೈಟಿ ಸಿಗುತ್ತೆ, ನೀವು ನೋಡ್ಕೊಂಬಿಟ್ಟು ತರ್ಬೋದು. ಒಂದೊಂದು ಎಲೆ ತುಂಬ ಹಾರ್ಡಾಗಿರುತ್ತೆ, ಒಂದೊಂದು ತುಂಬ ಸ್ಮೂತಾಗಿರುತ್ತೆ. ಇದು ನನ್ನ ಹತ್ರ ಇರೋದು, ಎಲ್ಲೋ ಜಾಸ್ತಿ ಇದೆ, ಸೈಡಲ್ಲಿ ಗ್ರೀನ್ ಇದೆ. ಆಮೇಲೆ ಇದೊಂದು ಪಿಂಕು, ಇದು ಪ್ರಭಾನ್ ಅವ್ರು ಕೊಟ್ಟಿದ್ದು, ಇದು ಸ್ಪೈಡರ್ ಪ್ಯಾಂಟೆ. ಇದು ಜಾಸ್ತಿ ಹೈಟ್ ಏನು ಬೆಳೆಯಲ್ಲ, ಸೈಡ್ ಸೈಡ್ ನೋಡಿ ಎಷ್ಟು ಸಸಿ ಬಂದಿದೆ. ನಾನು ಚಾಕ್ಲೇಟ್ ಡಬ್ಬಿ ಬರುತ್ತಲ್ಲ ಅದರಲ್ಲಿ ಇಟ್ಟಿದ್ದೀನಿ ಎರಡು ಗಿಡನೂ, ಎರಡು ಗಿಡನೂ ತುಂಬ ಸಸಿ ಬಂದಿದೆ, ಅದನ್ನು ನಾನು ಬದಲಾಯಿಸೋಕೆ ಹೋಗಿಲ್ಲ, ಅದರಲ್ಲೇ ಬಿಟ್ಟಿದ್ದೀನಿ ಗುಂಪಾಗಿರುತ್ತೆ ಅಂತ. ಈ ಥರ ಬರುತ್ತೆ ನೋಡಿ, ಅಲ್ಲಿ ಸೈಡಿಗೆ ಸಸಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ನೀವು ಸಪ್ರೇಟ್ ಮಾಡ್ಕೊಂಡು ಇನ್ನೊಂದು ಪಾಟಲ್ಲಿ ಇಡ್ಬೋದು, ಎಷ್ಟು ಬೇಕಾದ್ರೂ ಬೆಳೆಸ್ಕೋಬೋದು. ಈ ಥರ ಮಾಡ್ಕೊಂಡು ಸ್ಪೈಡರ್ ಪ್ಯಾಂಟು ಬೆಳೆಸಿ, ಇದೇನು ತುಂಬ ಮೇಂಟೆನೆನ್ಸು ಏನು ಬೇಕಾಗಲ್ಲ. ನನ್ನ ಹತ್ರ ಇದು ಸುಮಾರು 5 ವರ್ಷ ಆಯಿತು, 5-6 ವರ್ಷ ಜಾಸ್ತಿನೇ ಆಗಿದೆ. ಇದು ಯಾವಾಗ ತಂದಿದ್ದು ಅಂತ ಸುಮಾರು ನೆನಪೇ ಇಲ್ಲ ನನಗೆ. ಈ ಥರ ಸಸಿ ಬರುತ್ತೆ ಕೆಳಗಡೆಯಿಂದ, ಇಷ್ಟು ಉದ್ದ ಆದಮೇಲೆ ನೀವು ಡಿವೈಡ್ ಮಾಡ್ಕೊಂಡು ಬೇರೆ ಫ್ರಂಟ್ ಪಾಟಲ್ಲಿಟ್ಟರೆ ಅಲ್ಲೊಂದು ಗಿಡ ಸಪ್ರೇಟಾಗಿ ಬೆಳೆಯುತ್ತೆ. ನೋಡಿಸ್ತೀನಿ ನೋಡಿ ಕೆಳಗಡೆ. ಇದು ಈ ಮದರ್ ಪ್ಲ್ಯಾಂಟಿಂದ ಸುಮಾರು ನಾನು ಒಂದು 20 ಗಿಡ ಆದ್ರೂ ಬದಲಾಯಿಸಿ ಸಪ್ರೇಟ್ ಮಾಡಿ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀನಿ, ಚಿಕ್ಕ ಚಿಕ್ಕ ಪಾಟಲ್ಲಿ ಗ್ಲಾಸಲ್ಲಿ ಇಟ್ಬಿಟ್ಟು. ಮೊನ್ನೆ ಲಾಸ್ಟಲ್ಲೇ ಇನ್ನು 2 ಗಿಡ ಒಬ್ಬರೇ ತಗೊಂಡೋದ್ರು, ಲಾಸ್ಟ್ ಅವೆರಡೇ ಇದ್ದಿದ್ದು. ಒಂದೇ ಸರಿ ಸುಮಾರು 16 ಸಸಿ ಬಂದಿದ್ದು ಒಂದ್ಸರಿ ರೀಪಾಟ್ ಮಾಡಿದಾಗ, ಅದಾದಮೇಲೆ ಒಂದು 4 ಈ ಥರ ಬಂದಿದ್ವು. ಬಂದಾಗೆಲ್ಲ ರೀಪಾಟ್ ಮಾಡಿದಾಗೆಲ್ಲ ಅಷ್ಟು ಸಸಿ ಸಿಕ್ಕಿದ್ವು, ಈ ಸರಿ ಕಮ್ಮಿ ಇದೆ. ಯಾಕೆಂದರೆ ಅದರಲ್ಲಿ ಬೇರೆಳಿಯೋಕ್ಕೆ ಜಾಸ್ತಿ ಇಲ್ಲ ಜಾಗ. ನಾನು 2 ಲೀಟ್ರ್ ಪೇಂಟ್ ಡಬ್ಬ ಬರುತ್ತಲ್ಲ ಅದ್ರಾಗ ಇಟ್ಟಿದ್ದಿದೆ, ಓ ಸರಿ 1 ವರ್ಷ ಆಯಿತು ಅನಿಸುತ್ತೆ ಇದು ರೀಪಾಟ್ ಮಾಡಿ. ತುಂಬ ಬೇರೆ ಇಳ್ಕೊಂಬಿಟ್ಟಿದೆ, ಅದಕ್ಕೆ ಆ ಬಕೆಟೂ ಒಡೆದೋಗಿದೆ, ಬಿಸಿಲಿಗೆಲ್ಲ ಇದಾಗ್ಬಿಟ್ಟಿದೆ. ಆಮೇಲೆ ಬೇರ್ ಕೆಳಗಡೆವರೆಗೂ ಬಂದಿದೆ ನೋಡಿ, ಈ ಥರ ಕೆಳಗಡೆವರೆಗೂ ಬಂದು ಬಕೆಟ್ ಕೆಳಗಡೆ ತಳ ಬಾಯಿ ಬಿಟ್ಕೊಂಬಿಟ್ಟಿದೆ. ಅದರಿಂದ ನೀರು ಹಾಕಿದ್ರೂ ಅದಕ್ಕೆ ನೀರೆಲ್ಲ ಕೆಳಗಡೆ ಇಳಿದೋಗ್ತಾ ಇದೆ. ಅದಕ್ಕೆ ಇವಾಗ ರೀಪಾಟ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ. ಇದ್ರ ಬಗ್ಗೆ ತುಂಬ ದಿನದಿಂದೇ ಕೇಳಿದರು, ನಾನು ಇದನ್ನು ಮಾಡೋವಾಗ ತೋರಿಸೋಣ ಡೀಟೇಲ್ ಆಗಿ ಅಂತ ಇಷ್ಟು ದಿನ ಲೇಟ್ ಮಾಡಿದೆ. ಇದು ನನಗೆ ಜಾಸ್ತಿ ಇಂಡೋರ್ ಗಿಡಗಳಿಲ್ಲ, ನನಗೆ ಗೊತ್ತಿದ್ದಂಗೆ ಮೇಲೆಲ್ಲ ಫುಲ್ಲು ಬಿಸಿಲಿದೆಯಲ್ಲ, ಅದರಿಂದ ಜಾಸ್ತಿ ನಾನು ಶೋ ಗಿಡಗಳು ಯಾವೂ ಇಟ್ಕೊಂಡಿಲ್ಲ, ಎಲ್ಲರಿಗೂ ಗೊತ್ತಿದ್ದಂಗೆ. ಇದು ಸ್ವಲ್ಪ ಹಾರ್ಡಾಗಿರುತ್ತೆ ನೋಡಿ, ಮಧ್ಯೆ ಕೆಳಗಡೆ ಮಧ್ಯದಲ್ಲಿ ಚೂಪಾಗಿರುತ್ತೆ. ಆಮೇಲೆ ಇದು ಎಲೆ ತುಂಬ ಹಾರ್ಡು, ಇನ್ನೊಂದೊಂದು ಎಲೆ ಸ್ಮೂತ್. ಅದು ನಾನು ಪಿಂಕ್ ತೋರಿಸಿದ್ನಲ್ಲ ಮೊದಲಿದ್ದು, ಅದು ತುಂಬ ಸ್ಮೂತಾಗಿರುತ್ತೆ. ಇದು ಸ್ವಲ್ಪ ಹಾರ್ಡಾಗಿರುತ್ತೆ, ಇದು ಕೆಳಗಡೆ ಹಳೆ ಎಲೆ ಎಲ್ಲ ಒಣಗ್ತಾ ಬರುತ್ತೆ, ಅವನ್ನು ನೀವು ಅವಾಗವಾಗ ಕಟ್ ಮಾಡಿ ತೆಗಿತಾ ಇದ್ದರೆ, ಇದಕ್ಕೇನು ಜಾಸ್ತಿ ಗೊಬ್ಬರ ಕೊಡೋಷ್ಟಿರಲ್ಲ, ನೀರು ಒಂದಿನ ಹಾಕದೇ ಇದ್ರೂ ನಡೆದೋಗುತ್ತೆ. ಇದು ನೀರು ಹಾಕಲೇಬೇಕು ಅಂತೇನಿಲ್ಲ. ನಾನು ನೋಡಿ ಇವಾಗ ಅದನ್ನು ರೀಪಾಟ್ ಮಾಡೋದು ತೋರಿಸ್ತೀನಿ. ಈ ಥರ ಪೂರ್ತಿ ಹೋಗ್ಬಿಟ್ಟಿದೆಯಲ್ವ, ಅದರಿಂದ ಅದನ್ನು ಪೂರ್ತಿ ತೆಗಿಬೇಕು. ಆ ಬಕೀಟು ಕಟ್ಟಾಗಿ ಹೋಗಿದೆ, ಅದು ಡಬ್ಬಿ ಪೇಂಟ್ ಡಬ್ಬಿ, ಅದನ್ನು ತೆಗೆದುಬಿಟ್ಟು ನಾವು ಬೇರೆ ಪಾಟ್ಗೆ ರೀಪಾಟ್ ಮಾಡ್ತೀವಿ. ಇದಕ್ಕೆ ಸಪ್ರೇಟ್ ಗೊಬ್ಬರ ಅಂತ ಏನು ಹಾಕ್ಬೇಡಿ, ನೀವು ಯಾವುದಾದ್ರು ಗಿಡಗಳಿಗೆ ಲಿಕ್ವಿಡ್ ಕೊಟ್ಟಾಗ ಅದಕ್ಕೂ ಒಂದು ಸ್ವಲ್ಪ ಕೊಟ್ಟರೆ ಅಷ್ಟೇ ಸಾಕಾಗುತ್ತೆ. ಇವಾಗ ಅದು ತೆಗಿಯೋಕ್ಕೆ ಬರಲಿಲ್ಲ, ಅದಕ್ಕೆ ಚಾಕಲ್ಲಿ ಪೂರ್ತಿ ತೆಗೆದು ಕಟ್ ಮಾಡ್ತಾಯಿದ್ದೀವಿ. ನಾವು ಕಟ್ ಮಾಡಿದ್ರೂ ಅದು ತೆಗಿಯೋಕ್ಕೆ ಬರಲ್ಲ, ಆದ್ರೂ ಟ್ರೈ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದಾರೆ. ಆಗಲಿಲ್ಲ, ಕೊನೆಗೆ ಏನು ಮಾಡ್ತಾರೆ ಅಂತ ನೋಡಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ನಾನು ಹೇಳೋದು ಮಾಡೋದು ಪ್ರತಿಯೊಂದು ಗೊತ್ತಾಗುತ್ತೆ. ಯಾಕೆಂದರೆ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ನನಗೆ ಗೊತ್ತಿರೋದೆಲ್ಲ ಹೇಳ್ತಾ ಇರ್ತೀನಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಒಂದೊಂದು ಮಿಸ್ ಆಗುತ್ತೆ, ಮತ್ತು ನೀವು ನನ್ನ ಅದೇ ಕ್ವಶನ್ನೇ ಕೇಳ್ತೀರ, ಅದೇ ಹಿಂಗೆ ಮಾಡೋ ಇದು ಹೆಂಗೆ ಮಾಡೋದು ಅಂತ. ಅದರಿಂದ ವಿಡಿಯೋಗಳು, ನೀವು ಗಾರ್ಡನ್ ಮಾಡಬೇಕು ಅಂತ ಇಷ್ಟ ಇರೋರು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ಕೇಳಿ, ನನಗೆ ಗೊತ್ತಿದ್ದು ನಾನು ಹೇಳ್ಕೊಡ್ತೀನಿ.
ನೋಡಿ, ಇದನ್ನು ಹಂಗೆ ತೆಗಿಯೋಕ್ಕೆ ಹೋದ್ರೆ ಅವರು ಆಗಲಿಲ್ಲ. ಆವಾಗ ನಾನು ಕಟ್ ಮಾಡಿಬಿಡಪ್ಪ ಅಂತ ಹೇಳಿದೆ. ಕಟ್ ಮಾಡಿ ತೆಗೆದ್ರು, ಸುಮ್ಮನೆ ಹಿಂಗೆ ಮುರಿದ್ರೇ ಬಂದುಬಿಡ್ತದು, ಯಾಕೆಂದರೆ ಬಿಸಿಲಿಗೆ ಜೀರ್ಣ ಆಗೋಗಿದೆ, 1 ವರ್ಷ ಬಿಸಿಲಲ್ಲೇ ಇದೆಯಲ್ಲ ಇದು, ನಮಗೆ ನೆರಳಿಲ್ಲ ಇಡೋಕ್ಕೆ ಅದರಿಂದ ಬಿಸಿಲು, ಅದರಿಂದ ಪ್ಲಾಸ್ಟಿಕ್ಕು ಬಿಸಿಲಲ್ಲಿ ಇದಾಗ್ಬಿಡುತ್ತಲ್ವ. ಇವತ್ತು ತೆಗೆದ್ಬಿಟ್ಟು ನಾನು ಪಾಟಲ್ಲಿ ರಿಪೋರ್ಟ್ ಮಾಡ್ಕೊತೀನಿ. ಇದು ತೆಗಿಯೋದೇ ತುಂಬ ಹೊತ್ತಾಯಿತು, ನಾನೆಲ್ಲನೂ ಹಾಕೋಕ್ಕೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹಾಕಿಲ್ಲ. ಇದನ್ನು ನಾನು ಸುಮಾರು ಬೇರು ಕಟ್ ಮಾಡಿ, ಸ್ವಲ್ಪ ಬೇರು ತುಂಬ ಮುಕ್ಕಾಲು ಪಾಲು ಕಟ್ ಮಾಡಿಬಿಡ್ತೀನಿ ನಾನು. ಇದೊಂದು ಚೂರು ಬೇರಿದ್ರೂ ಬಂದುಬಿಡುತ್ತೆ, ಸಾಯೆಲ್ಲ ಆಡು ಗಿಡಗಳಿವು, ಅದರಿಂದ ಬೇರೆಲ್ಲ ಕಟ್ ಮಾಡಿ ಹಾಕಿದ್ರೆ ಮತ್ತೆ 1-2 ವರ್ಷ ನಾವು ರಿಪೋರ್ಟ್ ಮಾಡದೇ ಇದ್ರೂ ನಡೆಯುತ್ತವೆ. ಅದರಿಂದ ನಾನು ಇವಾಗ ರಿಪೋರ್ಟ್ ಮಾಡ್ತಿದ್ನಲ್ಲ, ಅದಕ್ಕೆ ಹಂಗೆ ಅದನ್ನು ಶೇರ್ ಮಾಡಿದ್ದೀನಿ. ನೋಡಿ, ಬೇರು ಕೆಳಗಡೆವರೆಗೂ ಬಂದಿದೆ, ಇನ್ನೆಲ್ಲೂ ಬೇರು ಇಳಿಯೋಕ್ಕೆ ಜಾಗ ಇಲ್ಲ, ಅದಕ್ಕೆ ಕೆಳಗಡೆ ತಳ ಬಾಯಿ ಬಿಟ್ಕೊಂಬಿಟ್ಟಿದೆ. ಅದರಿಂದ ನಾನು ಇವಾಗ ರಿಪೋರ್ಟ್ ಮಾಡ್ತಾಯಿದ್ದೀನಿ. ಆದ್ರೂ ಬೇರು ಬಿಡ್ಸೋಕ್ಕಾಗಲಿಲ್ಲ ನಮಗೆ, ಕೊನೆಗೆ ಚಾಕಲ್ಲಿ ಕಟ್ ಮಾಡಿ ತೆಗಿದ್ವಿ. ನೋಡಿ, ಅಲ್ಲೊಂದು ಸಸಿ ಕಾಣಿಸ್ತಾ ಇದೆ, ಚಿಕ್ಕದು, ಅದು ಇನ್ನೂ ಬೇರು ಇಳ್ಕೊಂಡಿಲ್ಲ. ನಾನು ಆದ್ರೂ ಮೆತ್ತಗೆ ನೋಡೋಣ, ಡಿವೈಡ್ ಮಾಡೋಣ ಅಂತ ಹೋದೆ, ಆಗಲಿಲ್ಲ, ಅದು ಕಟ್ಟಾಗೋಯ್ತು, ವೇಸ್ಟ್ ಆಗುತ್ತೆ. ಇಷ್ಟಿದ್ದರೆ ಸ್ವಲ್ಪ ಸಪ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ನಾನು ಮೊದಲು ಸರಿ ನೋಡಿಸಿದ್ನಲ್ಲ, ಅಷ್ಟಿದ್ದರೆ ನಮಗೆ ಸಪ್ರೇಟ್ ಮಾಡಿ ಬೇರೆ ಗಿಡ ಮಾಡೋಕ್ಕೆ ಈಸಿ ಆಗುತ್ತೆ. ಅಷ್ಟಾಗೋವರೆಗೂ ಅದರಲ್ಲೇ ಬಿಟ್ಕೊಂಡ್ರೆ ಅದರಲ್ಲಿ ಚೆನ್ನಾಗಿ ಬೇರೆ ಇಳ್ಕೊಳ್ಳುತ್ತೆ, ಆಮೇಲೆ ನಾವು ರಿಪೋರ್ಟ್ ಮಾಡೋವಾಗ ಅದು ಈಸಿಯಾಗಿ ಬಂದುಬಿಡುತ್ತೆ ಬೇರು ಸಮೇತ. ಆವಾಗ ನಾವು ಯಾವುದಾದ್ರು, ನಾನು 1 ಲೀಟ್ರ್ ಕೊಬ್ಬರಿ ಎಣ್ಣೆ ಬಾಟಲ್ ಕಟ್ ಮಾಡಿ ಇಟ್ಟಿದ್ದೀನಿ, ಚಿಕ್ಕ ಬಾಟಲ್ ಇಟ್ಟಿದ್ದೀನಿ, ಗ್ಲಾಸಲ್ಲಿ ಇಟ್ಟಿದ್ದೀನಿ, ಅದರಲ್ಲೆಲ್ಲ ಬೇರೆ ಇಳ್ಕೊಂಡ್ಮೇಲೆ ಬೇರೆಯವರು ಯಾರು ಬಂದಾಗ ಕೇಳಿದ್ರೆ ಕೊಟ್ಬಿಡ್ತೀನಿ, ಈ ಥರ ಮಾಡ್ತೀನಿ. ನೋಡಿ, ಬೇರು ಬಿಡ್ಸೋಕ್ಕೋದ್ವಿ ಮಣ್ಣೆಲ್ಲ, ಆಗಲಿಲ್ಲ ಅದು, ಕೊನೆಗೆ ಕಟ್ ಮಾಡಿ ತೆಗಿತೀವಿ. ಇದೆಲ್ಲ ನೋಡ್ಸೋಕ್ಕೋಗಿಲ್ಲ, ಕಟ್ಟಾದಮೇಲೆ ನಾನು ರಿಪೋರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಎಲ್ಲಿಟ್ಟಿದ್ದೀನಿ ಅಂತ. ಆಮೇಲೆ ಪೂರ್ತಿ ಚಿಕ್ಕದು ಫಸ್ಟ್ ತೋರಿಸಿದ್ನಲ್ಲ ಸಸಿ, ಅದನ್ನು ಕೂಡ ನಾನು ರಿಪೋರ್ಟ್ ಮಾಡೋದು ತೋರಿಸ್ತೀನಿ ನಿಮಗೆ, ನೋಡ್ತೀನಿ ಹೆಂಗೆ ಇಡಬೇಕು ಅಂತ. ನೋಡಿ, ಇದನ್ನು ತೆಗೆದಿದ್ದೀವಿ, ಇನ್ನೂ ಬೇರು ಕಟ್ ಮಾಡಿ ನೋಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಅದನ್ನು ಬೇರೆ ಯಾವ್ಯಾವ ಉದ್ದ ಬಂದಿದೆಯೋ ಸ್ವಲ್ಪ ಸಪ್ರೇಟ್ ಮಾಡಿ ಉದ್ದ ಆಗಿರೋವೆಲ್ಲ ಕಟ್ ಮಾಡ್ತಾ ಇದ್ದೀವಿ ನಾವು, ಸ್ವಲ್ಪ ಬೇರಿದ್ರೆ ಸಾಕು ಅಂತ. ಆ ಮೇಲ್ಗಡೆ ಬೇರೆ ಬೇರೆಲ್ಲ ಕಾಣುತ್ತಲ್ಲ, ಅದೆಲ್ಲ ಮೇಲಿದ್ರೂ ಏನಾಗಲ್ಲ, ಅಲ್ಲಿಂದ ಸಸಿಗಳು ಬರುತ್ತೆ ನಿಮಗೆ. ಪೂರ್ತಿ ಮಣ್ಣಾಗಿ ಹೋಗಬೇಕು ಅಂತ ಏನಿಲ್ಲ, ಕೆಳಗಡೆಯಿಂದ ಬೇರು ಸ್ವಲ್ಪ ಮಣ್ಣಲ್ಲಿ ಹೋದರೆ ಸಾಕು, ಬಂದುಬಿಡುತ್ತೆ. ಸರಿ ನೋಡಿ, ಇಲ್ಲೇವರೆಗೂ ಕಟ್ ಮಾಡಿ ಅಂತ ನಾನು ಕೈ ಮಾಡಿ ತೋರಿಸಿದ್ನಲ್ಲ, ಆವಾಗ ಅದನ್ನು ಅಷ್ಟು ಕಟ್ ಮಾಡ್ತಾರವರು. ಕಟ್ ಮಾಡಿಬಿಟ್ರೆ ನಮಗೆ ಇನ್ನೂ 1-2 ವರ್ಷ ಅದು ಬೇರೆ ಇಳ್ಕೊಳ್ಳೋಕ್ಕೆ ಜಾಗ ಸಿಕ್ಕಂಗೆ ಇರುತ್ತೆ ಬೇರೆ ಪಾಟಲ್ಲಿ ಇಟ್ಟಾಗ. ನಾವು ಇವಾಗ ಹೆಂಗಿದೆಯೋ ಹಂಗೆ ಪಾಟಲ್ಲಿ ಇಟ್ಬಿಟ್ರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಬೇರು ಜಾಸ್ತಿ ಆಗುತ್ತೆ, ಮತ್ತೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇರು ಕಟ್ ಮಾಡೋಕ್ಕೆಲ್ಲ ಕಟ್ ಮಾಡೇ ಇಡಬೇಕು ರಿಪೋರ್ಟ್ ಮಾಡೋವಾಗ, ಏನೂ ಆಗಲ್ಲ ಬೇರಿದ್ದರೆ. ನೋಡಿ, ಇವಾಗ ರಿಪೋರ್ಟ್ ಮಾಡಿದ್ದೀವಿ ನಾವು, ಇದರಲ್ಲಿ ಒಂದಿದು ಖಾಲಿ ಇತ್ತು ಪಾಟು, ಅದರಲ್ಲಿ ಮಾಡಿಬಿಟ್ಟು ಇಟ್ಟಿದ್ದೀವಿ. ಇವಾಗ ಇನ್ನೂ 1-2 ವರ್ಷ ಪರವಾಗಿಲ್ಲ, ಇದರಲ್ಲೇ ನಡೆಯುತ್ತೆ. ಆಮೇಲೆ ಸಪ್ರೇಟ್ ಮಾಡಿರೋ ಗಿಡನೂ ರಿಪೋರ್ಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇದನ್ನು ಆವಾಗವಾಗ ಎಲೆಗಳ ಮೇಲೆ ಚೆನ್ನಾಗಿ ಬಟ್ಟೆ ತೊಗೊಂಡು ಒರೆಸಿದ್ರು ಅಥವಾ ಜಾಸ್ತಿ ಸ್ಪ್ರೇ ಮಾಡಿದ್ರೆ ಎಲೆಗಳೆಲ್ಲ ಶೈನಿಂಗಾಗಿ ಕಾಣಿಸ್ತಾ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿದೆ. ನೋಡಿ, ನಾವು ಇವಾಗ ನೀರು ಹಾಕಾದ್ಮೇಲೆ ತೋರಿಸ್ತಾ ಇದ್ದೀನಿ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈ ಥರ ಧೂಳು ಕೂತ್ಕೊಳ್ಳುತ್ತಲ್ವ, ಅದರಿಂದ ಆವಾಗವಾಗ ನಾವು ನೀರು ಸ್ಪ್ರೇ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಾನೊಂದು ಚಿಕ್ಕ ಪಾಟಲ್ಲಿ ಮಣ್ಣು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೀರು ಹಾಕಿದ್ದೀನಿ, ಯಾಕೆಂದರೆ ಮಣ್ಣು ಕೆಳಗಡೆ ಹೋಗಬಾರ್ದು ಅಂತ. ಫಸ್ಟೇ ಮಣ್ಣು ಚೆನ್ನಾಗಿ ಕುತ್ಕೊಂಬಿಡುತ್ತೆ ಆ ಥರ ನೀರು ಹಾಕೋದ್ರಿಂದ. ಇವಾಗ ನಾನು ಅದರಲ್ಲಿ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ, ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅನಿಸುತ್ತೆ ನಿಮಗೆ. ನೋಡಿದು ನಾನು ಇವಾಗ ಒಂದೇ ಕೈಯಲ್ಲೇ ಅದನ್ನು ಇಟ್ಬಿಟ್ಟು ಸುತ್ತ ಬೇರು ಸುತ್ತ ಟೈಟ್ ಮಾಡಬೇಕು, ಬೇರು ಸುತ್ತ ಟೈಟ್ ಮಾಡಿದರೆ ಸರಿ ಹೋಗುತ್ತೆ. ಇಟ್ಕೊಳ್ಳಿ, ಇವಾಗ ಬೇರು ಸುತ್ತ ಟೈಟ್ ಮಾಡ್ಕೊಳ್ಳಿ, ನೀವು ಟೈಟ್ ಮಾಡ್ಕೊಂಡ್ರೆ ಅವಾಗ ಕೂತ್ಕೊಳ್ಳುತ್ತೆ. ತಿರ್ಗಾ ಮಾರನೇ ದಿನ ಇವತ್ತು ರಿಪೋರ್ಟ್ ಮಾಡಿರ್ತೀವಲ್ಲ, ಅದನ್ನು ಸಸಿ ನಾಟಿ ಮಾಡಿದಾಗ ಒಂದು ಸ್ವಲ್ಪ ನೆರಳಿರೋ ಜಾಗದಲ್ಲಿ ಇಟ್ಕೊಳ್ಳಿ, ಬಿಸಿಲು ತುಂಬ ಬೆಳಗ್ಗೆ ಕಡೆ ಇಟ್ಕೋಬೇಡಿ. ತಿರ್ಗಾ ಬೆಳಗ್ಗೆಗೆ ಅದು ಸೆಟ್ಟಾಗೋಗಿರುತ್ತೆ, ಸರಿ ಹೋಗುತ್ತೆ. ಬೆಳಗ್ಗೆನೇ ಮಾಡಿದ್ದೀನಿ ನಾನು, ಏನಾಗಿಲ್ಲ, ನೋಡಿಸ್ತೀನಿ ನಿಮಗೆ. ಗಿಡ ಚೆನ್ನಾಗೇ ಇದೆ, ಅದನ್ನು ಮಾಡಿ ರಿಪೋರ್ಟ್ ಮಾಡಿರೋದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ತೋರಿಸ್ತೀನಿ ನಾನು. ಇದು ಮಣ್ಣಾಗಿತ್ತಲ್ಲ, ಅದಕ್ಕೆ ಆ ಸಣ್ಣ ಚಿಕ್ಕ ಚಿಕ್ಕ ಎಲೆ ನೀರು ಒದ್ದೆ ಮಾಡ್ಕೊಂಬಿಟ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ನಮಸ್ತೆ.